ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆದ್ದು ಸ್ವಲ್ಪ ಕೆಲಸ ಮಾಡಿ ಕೂತಿದ್ದೇನೆ. ಈಗ ಚಹಾ ಕುಡ್ದಾಯಿತು, ತಿಂಡಿ ತಿಂದಾಯಿತು. ಇವತ್ತು ನಮಗೆ ಸ್ಪೆಷಲ್ ತಿಂಡಿ ತಿಂದೆಲ್ಲ ಆಯಿತು. ಇನ್ನೀಗ ಚಿಕನ್ ಕರಿ ಮಾಡಬೇಕು. ಇವತ್ತು ನೇಮೋತ್ಸವ ನಮಗೆ ಇಲ್ಲಿ ಊರಲ್ಲಿ, ಹಾಗಾಗಿ ಯಾರಾದರೂ ನೆಂಟರು ಬರ್ಬೋದು, ಹಾಗಾಗಿ ಚಿಕನ್ ಮಾಡೋದು. ಮತ್ತು ನೈಟ್ ಊಟ ಅಲ್ಲಿ ಉಂಟು, ನೇಮೋತ್ಸವ ಆಗ್ತದಲ್ಲ ಅದೇ ಅಲ್ಲೇ ಉಂಟು. ಅಲ್ಲಿ ವೆಜ್ ಊಟ, ಆದರೂ ನಾವು ಮನೆಯಲ್ಲಿ ನಾನ್ ವೆಜ್ ಮಾಡ್ತೇವೆ ಇವತ್ತು. ಇವತ್ತು ನಮಗೆ ಚಹಾಕ್ಕೆ ಸ್ಪೆಷಲ್ ತಿಂಡಿ. ಇವತ್ತು ನಮಗೆ ಇಲ್ಲಿ ಊರಲ್ಲಿ ಹಬ್ಬ, ನೇಮೋತ್ಸವ. ಊರಿದ್ದು ಗ್ರಾಮ ಊರಿದ್ದು ದೈವ ದೇವರಿದ್ದು ನೇಮ ವರ್ಷಲಾಗ್ತದೆ. ಈ ತಾರೀಕಿಗೆಲ್ಲ ಈ ಮಂತಲ್ಲಿ ಆಗ್ತದೆ, ಅದು ಮಾರ್ಚಲ್ಲಿ. ಹಾಗಾಗಿ ಅದು ಇವತ್ತು. ಹಾಗಾಗಿ ಇವತ್ತು ಚಿಕನ್ ಮತ್ತು ಇದು ಸ್ಪೆಷಲ್ ಒಂದು ತಿಂಡಿ ಮಾಡಿದ್ದೇವೆ. ಈ ತಿಂಡಿದು ರೆಸಿಪಿ ಬೇಕಿದ್ರೆ ನಂದು ಕೃಷ್ಣಾಷ್ಟಮಿದ್ದು ಬ್ಲಾಗ್ಸಲ್ಲೆಲ್ಲ ಉಂಟು. ಅದು ಎಂಥ ತಿಂಡಿ ಅಂದರೆ ಕೊಟ್ಟಿಗೆ ನೋಡಿ, ಈ ರೀತಿ ಇರ್ತದೆ. ಇದರಲ್ಲಿ ಹಿಟ್ಟು, ಇಡ್ಲಿಗೆ ನಾವು ಹಿಟ್ಟು ಮಾಡ್ತೇವಲ್ಲ ಅದೇ ಹಿಟ್ಟು ಇದರ ಒಳಗೆ ಬೇಯಿಸೋದು. ಆದರೆ ಇಡ್ಲಿಯ ಬದಲು ಈ ರೀತಿ ಎಲೆಯಲ್ಲಿ ಕಟ್ಟಿ ಮಾಡೋದು. ಕೊಟ್ಟಿಗೆ ಎಲೆ ಕಟ್ಟೋದು ಹೇಗೆ ಅಂತೇಳಿ ಒಂದು ಸಣ್ಣ ಕ್ಲಿಪ್ಪಿಂಗ್ ಮಾಡಿದ್ದೇನೆ, ಅದನ್ನು ಇಲ್ಲಿ ಆ್ಯಡ್ ಮಾಡ್ತೇನೆ ನೋಡಿ. ನೀವು ಅತ್ತೆ ಕಟ್ತಾ ಇದ್ದಾರೆ ಈಗ ಎಲೆಯಲ್ಲಿ. ಪೈನಾಪಲ್ಗೆ ಕರಿಮೆಣಸಿನ ಪುಡಿ ಮತ್ತು ಉಪ್ಪು ಹಾಕಿ ತಿಂತಾ ಇದ್ದೇನೆ. ಚೆಂದ ಉಂಟು, ಟೇಸ್ಟ್ ಉಂಟು. ಇದು ನಿನ್ನೆ ಚಿಪ್ಪಟ್ ಜ್ಯೂಸಿದ್ದು ಬೀಜ ತೆಗೆದಿಟ್ಟಿದ್ದೆ, ಈಗ ಗಿಡ ಮಾಡಲಿಕ್ಕೆ ಹಾಕಬೇಕು. ಬೀಜ ಇಷ್ಟು ಕೂಡ ಹಾಕೋದಿಲ್ಲ, ಇದರಲ್ಲಿ ಸ್ವಲ್ಪ ಹಾಕಿ ಸ್ವಲ್ಪ ತೆಗೆದಿಡ್ತೇನೆ. ನೋಡುವ ಗಿಡ ಆಗ್ತದ, ಚಿಪ್ಪಡ ಆಗ್ತದ ಅಂತ ಹೇಳಿ. ಇದು ಒಂದು ಪ್ಲಾಸ್ಟಿಕ್ ಖಾಲಿ ಉಂಟು, ಇದರಲ್ಲಿ ಹಾಕಿ ಬಿಡ್ತೇನೆ. ಮತ್ತು ಇದೊಂದು ಖಾಲಿ ಉಂಟು, ಇದಕ್ಕೆ ಹಾಕಿ ಬಿಡ್ತೇನೆ. ಆದರೆ ಮತ್ತೆ ತೆಗೆದು ಬೇರೆದ್ರಲ್ಲಿ ನೆಡಬೇಕು. ಮೊನ್ನೆ ಹರಿವೆ ಸೊಪ್ಪಿದ್ದು ಬೀಜ ಹಾಕಿದ್ದು ನೋಡಿ, ಈಗ ಇಷ್ಟಿಷ್ಟು ದೊಡ್ಡದಾಗಿದೆ ಗಿಡ ಎಲ್ಲ. ಇದರಲ್ಲಿ ಒಂದಲ್ಲಿ ಹಾಕಿದ್ದು ಎಲ್ಲ, ಇದರಲ್ಲಿ ಕೂಡ ಫುಲ್ಲಾಗಿದೆ. ಇದು ಮುಂದೆ ಅದಕ್ಕಿಂತ ಫಸ್ಟ್ ಆಗಿದೆ, ಇದು ಸ್ವಲ್ಪ ದೊಡ್ಡದಾಗ್ತಾ ಬಂದಿದೆ ಈಗ. ಇದರಲ್ಲಿ ಕೂಡ ಈಗ ಹಾಕಿದ್ದೇನೆ, 2 ದಿನ ಆಯಿತು ಇದರಲ್ಲಿ ಹಾಕಿ. ಸಂಜೆ ನೇಮೋತ್ಸವ ಇರೋದು ಇದೇ ದೈವಸ್ಥಾನದಲ್ಲಿ ನೋಡಿ. ಇಲ್ಲಿ ಎಲ್ಲೋ ಪೈಂಟ್ ಇದ್ದು ನಿಮಗೆ ಕಾಣ್ತಾ ಇರ್ಬೋದು, ಅದೇ ದೈವಸ್ಥಾನ ನಮ್ಮದು, ನಮ್ಮ ಊರಿದ್ದು. ಈಗ ಚಿಕನ್ ಬೇಯಲಿಕ್ಕಿಟ್ಟಿದ್ದೇನೆ. ಇದು ಟೈಸನ್ ಕೋಳಿ, ಗಟ್ಟಿ ಕೋಳಿ. ಈಗ ಒಗ್ಗರಣೆ ಮಾಡಿ ಬೇಯಲಿಕ್ಕಿಟ್ಟಿದ್ದೇನೆ. ಇದೊಂದು 2 ವಿಷಲ್ ಹಾಕಿಸ್ಬೇಕು ಇದನ್ನು. ಇದು 2 ವಿಷಲ್ ಆಗಿದೆ, ಚಿಕನ್ ಬೆಂದಿದೆ.
ಇದಕ್ಕೀಗ ನಾನು ಮಸಾಲ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ, ಇದನ್ನು ಹಾಕ್ತಾ ಇದ್ದೇನೆ. ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಬೋದು ಮಸಾಲ. ಟೈಸನ್ ಕೋಳಿ ಸುಕ್ಕ ರೆಡಿ ಆಗಿದೆ. ಇನ್ನೊಂದು ಚಿಕನ್ ಸಾರು ಮಾಡಬೇಕು, ಅದು ಬಾಯ್ಲರ್ ಕೋಳಿದ್ದು ಚಿಕನ್ ಸಾರು. ಅಂದರೆ ಇದು ಮಾಡಿದ್ದೇವಲ್ಲ ಕೊಟ್ಟಿಗೆ, ಅದು ಅದಕ್ಕೆ ಚಿಕನ್ ಸಾರೇ ಒಳ್ಳೆಯದಾಗೋದು, ಹಾಗಾಗಿ ಅದೊಂದು ಮಾಡಲಿಕ್ಕುಂಟು. ಇನ್ನು ಮತ್ತೆ ಸಿಗ್ತೇನೆ ಚಿಕನ್ ಸಾರೆಲ್ಲ ಮಾಡಿ ಆದಮೇಲೆ. ಮಧ್ಯಾಹ್ನದ ಅಡುಗೆ ರೆಡಿ ಆಯಿತು, ಏನೆಲ್ಲ ರೆಡಿ ಆಗಿತ್ತು ತೋರಿಸ್ತೇನೆ ನಾನು ನಿಮಗೆ. ಚಿಕನ್ ಸಾರು ರೆಡಿ ಆಗಿದೆ ಇಲ್ಲಿ. ಚಿಕನ್ ಸಾಂಬಾರ್, ಈ ಕಡೆ ಚಿಕನ್ ಸುಕ್ಕ, ಬಾಯ್ಲ್ಡ್ ರೈಸ್, ಈ ಕಡೆ ಕೊಟ್ಟಿಗೆ. ಮತ್ತೆ ಒಂಚೂರು ಬೀಟ್ರೂಟ್ ಪಲ್ಯ ಕೂಡ ಮಾಡಿದ್ದೀನಿ ವೆಜ್. ಈಗ ಕಳ್ಳಂಗಡಿ ಹಣ್ಣಿದ್ದು ಜ್ಯೂಸ್ ಮಾಡ್ತಾ ಇರೋದು ನಾನು. ಮಧ್ಯಾಹ್ನ ನಾನ್ ವೆಜ್ ಊಟ ಅಲ್ಲ, ಆಗ್ಲಿ ಅಂತ ಹೇಳಿ ತಂಪಾಗ್ಲಿ ಅಂತ ಹೇಳಿ ಜ್ಯೂಸ್ ಮಾಡೋದು. ಒಂದು ಪೀಸ್ ಶುಂಠಿಯನ್ನು ಕಟ್ ಮಾಡಿ ಹಾಕ್ತೇನೆ. ಒಂದು ಏಲಕ್ಕಿ ಕೂಡ ಹಾಕ್ತೇನೆ. ಇದಕ್ಕೀಗ ಸಕ್ಕರೆ ಹಾಕ್ತಾ ಇದ್ದೇನೆ. ಈಗ ಜ್ಯೂಸ್ ರೆಡಿ ಆಯಿತು. ಅದು ತುಂಬಾ ಸ್ಮೂತಾಗಿ ಗ್ರೈಂಡ್ ಮಾಡಬಾರ್ದು, ಸ್ವಲ್ಪ ಇದು ಸ್ವಲ್ಪ ಪೀಸ್ ಪೀಸ್ ತರ ಸಿಗ್ಬೇಕು ಬಾಯಿಗೆ, ಆಗ್ಲೇ ನಮ್ಗೆ ಜ್ಯೂಸ್ ಕುಡಿಯುವಾಗ ಖುಷಿಯಾಗಿ ಮಜಾ ಆಗ್ತದೆ. ಈಗ ಇದಕ್ಕೆ ಲೆಮನ್ ಹಾಕ್ತೇನೆ. ನಾವು ಮಂಗಳೂರವರು, ನಾನ್ ವೆಜ್ ಜಾಸ್ತಿ ತಿಂತೇವಲ್ಲ, ಹಾಗಾಗಿ ನಮಗೆ ಈ ಶೆಕೆಗೆ ತುಂಬ ಹೀಟ್ ಆಗ್ತದೆ, ಹಾಗೆ ದಿನಕ್ಕೊಂದೊಂದು ಜ್ಯೂಸ್ ಮಾಡಿ ಕುಡಿಯುವುದು. ನಾವೀಗ ಇಲ್ಲಿ ನೇಮ್ ಆಗ್ತದಲ್ಲ ಕೋಲೋತ್ಸವ, ಅಲ್ಲಿ ಹೋಗ್ತಾ ಇದ್ದೇವೆ. ಈಗ ಸಂಜೆ ಇದು ಭಂಡಾರ ಬರ್ತದೆ, ಅಂದರೆ ದೈವ ದೇವರದ್ದು ಮುಗ ಮತ್ತು ಅದು ಅದರ ಅದಕ್ಕೆ ಸಂಬಂಧಪಟ್ಟ ಆಭರಣ ಎಲ್ಲ ಒಂದು ಭಟ್ರ ಮನೆಯಲ್ಲಿರ್ತದೆ. ಅಲ್ಲಿಂದ ಈಗ ಭಂಡಾರ ಬರೋದು ಅಂತ ಹೇಳ್ತೇವೆ ಇಲ್ಲಿಗೆ. ಈಗ ಅದು ಬರ್ತದೆ, ಅದಕ್ಕೆ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಎಲ್ಲಿಗೆಯಾ? ಶಾಮಿ ಮಾಡಲಿಕ್ಕೆ. ಶಾಮಿ ಬನ್ನೆ, ಶಾಮಿ ಅಂತ ತುಪ್ಪಲೆ, ಶಾಮಿ ತುಪ್ಪಲೆ, ಶಾಮಿ ತುಪ್ಪಲೆ ಅಕ್ಕ, ಶಾಮಿ ಮಂಪರೆ ಬನ್ನೆ. ಈ ರೀತಿ ಧ್ವಜ ಹಿಡ್ಕೊಂಡು ಪ್ರತಿ ಮನೆಯವರು ಹೋಗ್ತಾರೆ. ಅಂದರೆ ಧ್ವಜ ಎಲ್ಲ ಮಕ್ಕಳ ಕೈಲಿ ಕೊಡ್ತಾರೆ, ದೊಡ್ಡವರಿಗೆ ಇದು ದೊಂದಿ ಅಂತ ಹೇಳ್ತೇವೆ. ಅಂದರೆ ಬೆಂಕಿದ್ದದು ನಾವು ಮಾಡ್ತೇವಲ್ಲ, ಇದರದ್ದು ತೆಂಗಿನ ಗರಿಯಲ್ಲಿ ಮಾಡೋದು, ಅದು ಪ್ರತಿ ಮನೆಯಿಂದ ಎರಡೆರಡು ದೊಂದಿಯನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ ಉಂಟು.
ಅದನ್ನು ಹಿಡ್ಕೊಂಡು ಇದು ವಿಜೃಂಭಣೆಯಿಂದ ದೇವರ ಭಂಡಾರ, ದೈವದೇವರ ಭಂಡಾರ ಅಂದರೆ ಆ ದೈವದೇವರಿಗೆ ಸಂಬಂಧಪಟ್ಟ ವಸ್ತುಗಳನ್ನು ತಗೊಂಡು ಬರೋದು ಭಟ್ರ ಮನೆಯಿಂದ. ಈ ರೀತಿಯ ದೈವದೇವರ ಆಚರಣೆಯೆಲ್ಲ ನಮ್ಮ ತುಳುನಾಡಿನಲ್ಲಿ ಮಾತ್ರ ನಿಮಗೆ ನೋಡಲಿಕ್ಕೆ ಸಿಗೋದು, ಬೇರೆಯಲ್ಲಿ ಕೂಡ ಸಿಗುವುದಿಲ್ಲ. ಇದೆಲ್ಲ ನಮ್ಮ ತುಳುನಾಡ ಸಂಸ್ಕೃತಿ, ಇದು ನೋಡಲಿಕ್ಕೇ ಚೆಂದ. ಇದನ್ನೆಲ್ಲ ಆಚರಣೆ ಮಾಡ್ಕೊಂಡು ಬಂದರೆ ನಮ್ಮ ಮಕ್ಕಳಿಗೂ ಇದು ಏನು ಎಂತ ಅಂತೇಳಿ ಗೊತ್ತಾಗ್ತದೆ. ನಾವೀಗ ಹೊರಟ್ವಿ ನೇಮ ನೋಡಲಿಕ್ಕೆ. ಮಗ ಹೋಗಿ ಕೂಡ ಆಯ್ತು, ಅವನು ಅಜ್ಜಿ ಜೊತೆ ಹೋದ. ಸಾರ್ವಜನಿಕ ಅನ್ನಪ್ರಸಾದ ಕೂಡ ಇತ್ತು. ಇದೆಲ್ಲ ನೇಮೋತ್ಸವ ಶುರುವಾಗುವುದಕ್ಕಿಂತ ಮುಂಚೆ ನಾನು ತೆಗೆದಿರುವಂತಹ ವೀಡಿಯೋಸ್. ನೇಮೋತ್ಸವದ ವೀಡಿಯೋಸ್ ನಾನು ಮಾಡಲಿಲ್ಲ, ಹಾಗಾಗಿ ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ನಾನು ವೀಡಿಯೋಸ್. ಇವತ್ತಿನ ಈ ವ್ಲಾಗ್ ಇಷ್ಟವಾಗಿದೆ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ.